ಸರ್ ಟಿ ಸರ್ ಟೋಟಲ್ ಮೂರು ಟಿ, ನಾಲ್ಕು ಸಿಗರೇಟ್ ಕಾಸ್ಕೊಂಡು ಕೊಡೋಣ ಹೋಗು. ಹಲೋ ಸರ್, ಕಂಪ್ಲೇಂಟ್ ಸರ್. ಕಂಪ್ಲೇಂಟಾ? ಏನ್ ಕಂಪ್ಲೇಂಟ್? ನಾ ಲವ್ ಲೆಟರ್ ತರ ಪಾಕೆಟ್ನಿಂದ ತೆಗೆದುಕೊಡ್ತಾ ಇದೀಯ, ಏನ್ ಕಂಪ್ಲೇಂಟ್ ಹೇಳು. ಅದು ನನಗೆ ಕಂಟಿನ್ಯೂಸ್ ಆಗಿ ನಿನ್ನ ಸಾಯಿಸ್ತೀನಿ ಅಂತ ಫೋನ್ ಬರ್ತಿದೆ. ಹಾ ಹಾ, ಬೆದರಿಕೆ ಕಾಲ್ ಬರೋ ಅಂತದ್ದು ಸರ್, ಏನ್ ಮಾಡಿದೀರಾ? ನಾನು ತುಂಬಾ ಬರೀತೀನಿ. ಓಹೋ, ನಾವು ತುಂಬಾ ಬರಿತೀವಿ ಕಥೆನ ಕಾದಂಬರಿನ ಕವನ. ಅದಲ್ಲ ಸರ್, ನಾನು ಕತೆ ಬರೀತೀನಿ. ಓಹೋ, ನಿಮ್ಗೆ ಬೆದರಿಕೆ ಕಾಲ್ ಬರೋ ಅಂತದ್ನ ನೀವ್ ಯಾರ ಬಗ್ಗೆ ಅಂತ ಬರ್ತಿದ್ದೀರಾ? ಯಾರ ಬಗ್ಗೆ ಬರೆಯಲ್ಲ, ನನ್ನ ಕಲ್ಪನೆಯಲ್ಲಿ ಏನಿದೆ ಅದನ್ನ ಬರೀತೀನಿ. ನನ್ನ ಕಥೆಯಲ್ಲಿರೋ ಕಲ್ಪನೆ ಪಾತ್ರಗಳೆಲ್ಲ ನನ್ ಫೋನ್ ಮಾಡಿ ಹೆದರಿಸ್ತಾರೆ ಸರ್. ಕಲ್ಪನೆ ಕಥಾ ಪಾತ್ರಗಳ? ಹೌದು ಸರ್, ರಾಜಾಜಿನಗರದಲ್ಲಿ ನಡೆದಿರೋದ್ರ ಒಂದು ಕತೆ ಬರೆದಿದ್ದೀನಿ, ಅದ್ರಲ್ಲಿ ಸಿಗಾಕೊಂಡು ಅವನು ನಾನು ಬರೆದಿರೋ ಕತೆಯಿಂದನೇ ಅವನು ಸಿಗಾಕೊಂಡಿದ್ದೀನಿ ಅನ್ಕೊಂಡು ನನಗೆ ಫೋನ್ ಮಾಡಿ ಹೆದರಿಸ್ತಾನೆ. ನನ್ನ ಮಾತು ಕೇಳಿ ಅವನಿಗೆ ಬೇಲೆ ಸಿಗ್ಲಿಲ್ಲ. ಹಾಗಿದ್ರೆ ನೀವು ಬರೆದಿರೋ ಕತೆ ಮೂಲಕನೇ ಪೊಲೀಸರು ಕೇಸ್ ಮುಗಿಸಿದ್ರು, ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ಲಿಲ್ಲ. ಹೋಯ್ತು, ನಾವು ಚಲೋರಾಜಣ್ಣ. ಕೇಳಿಸ್ಕೊತಾ ಇದೀನಿ ತಿರುಮಲ, ಇಲ್ಲೇ ಬೇಜಾನ್ ಕೇಸ್ ಪೆಂಡಿಂಗ್ ಇದೆ, ಕಂಡಿಡಿತೀಯಾ? ನೋಡಿದ್ರೆ ಗೊತ್ತಾಗಲ್ವಾ ಫುಲ್ ಟೈಟ್ ಆಗವನೆ ಅಂತ. ಸರ್, ನಾ ಹೇಳೋದು ಕೇಳಿ ಸರ್, ಯಾಕೆ ಕುಡ್ದಿರೋರು ಕಂಪ್ಲೇಂಟ್ ಕೊಡಬಾರ್ದಲ್ಲ? ಕಂಪ್ಲೇಂಟ್ ಕೊಡದೆ ನೀವು ಅವಾಗವಾಗ ಅಲ್ಲಿ ನಿಂತ್ಕೊಂಡು ಕೈ ತೋರಿಸಲ್ವಾ? ಅಲ್ಲಿ ನಿಂತ್ಕೊಳ್ಳೋದೇ ನಮ್ ಡ್ಯೂಟಿ, ನಾವೇನ್ ಕುಡ್ಕೊಂಡು ನಿಂತಿದ್ವಾ? ಕುಡ್ಕೊಂಡು ಬಂದು ಗಲಾಟೆ ಮಾಡ್ತಿದ್ಯಾ? ಸರ್, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದನ್ನು ಓದಿ ನೋಡಿ ಸರ್. ಕಂಪ್ಲೇಂಟ್ ಎಲ್ಲ ತಗೊಳಕಾಗಲ್ಲ, ಮರ್ಯಾದೆಯಿಂದ ಎದ್ದೋಗಿಲ್ಲ ಅಂದ್ರೆ ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಅಂತ ಒಳಗಡೆ ಹಾಕ್ತೀನಿ. ನನಗೂ ರೂಲ್ಸ್ ಎಲ್ಲ ಗೊತ್ತು ಸರ್, ನನ್ನ ಸಾಮಾನ್ಯ ಜನ ಅನ್ಕೊಂಡ್ರ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಕಂಪ್ಲೇಂಟ್ ತಗೊಳಲ್ಲ ಅಂತ ಯಾಕೆ ಹೇಳ್ತೀರಾ? ಆ ಸರ್, ಕಂಪ್ಲೇಂಟ್ ತಗೊಳ್ಳೋದಾದ್ರೆ ನಾ ಇಲ್ಲಿಂದ ಎದ್ದು ಹೋಗೋದಿಲ್ಲ, ಇಲ್ಲಿಂದ ಅಲ್ಲ ಆಡಲ್ಲ ಸರ್. ಏನೇ ಆ ದೊಡ್ಡ ತಲೆನೋವಾಗೋಯ್ತು, ನೀನ್ ಕಂಪ್ಲೇಂಟ್ ಕೊಟ್ಟಿದ್ಯಾ ಅಲ್ವಾ, ತಗೊಂಡಾಯ್ತು, ನೀವು ಹೊರಡಿ ನಾವು ನೋಡ್ಕೊಳ್ತೀವಿ. ಅಂದ್ರೆ ನನ್ನ ಜೊತೆ ಪೊಲೀಸ್ನವ್ರನ್ನ ಕಳಿಸಲ್ವಾ? ಅಯ್ಯ ಲೇಖಕರೇ, ಈಗ ತಾನೇ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಮೇಲಧಿಕಾರಿ ಜೊತೆ ಮಾತಾಡ್ಬಿಟ್ಟು ಹ್ಞೂ ಅಂದ್ರೆ ಡಿ ಜಿ ಪಿನೇ ಕಳ್ಸಿಕೊಡ್ತೀವಿ. ಹಾ, ಈಗ ನೀವು ಹೊರಡಿ. ಹಾಗಾದ್ರೆ ಯಾರ್ಯಾರಿಗೂ ಪೊಲೀಸ್ನವ್ರು ಕಳಿಸ್ತಾರೆ, ನಾನು ಕಳಿಸೋದಿಲ್ಲ. ಬರ್ತೀನಿ ಸರ್, ಬಾಯ್. Thank you.
ಬರೋ ಬರೋ ಬೇಗ ಬರೋ. ಬಂದು ಸಾಯಿರೋ ಎಲ್ರು, ಕಿನ್ನು ಕಾಣಿಸ್ತಿಲ್ಲ, ಅವಳು ಕಾಣಿಸ್ತಿಲ್ಲ, ಗೊತ್ತಿಲ್ಲಣ್ಣ. ಆಫ್ ಮಾಡಿ ಸಾಯ ಮೊದಲು. ಬೀಗ ಮಾತ್ರ ಯಾಕೆ ತಗೊಂಬಂದೆ? ಅದನ್ನು ಇಲ್ಲೇ ಬಿಟ್ಟು ಬರತಾನೆ. ಅವಳು ಕಾರಲ್ಲಿ ಸೇಫ್ ಆಗಿರ್ಲಲ್ಲ. ಏಯ್ ಫೋನ್ ಹಾಕೋ. ಏಯ್ ಅವಳಿಗೆ ಮಾಡ್ತಾ ಇದ್ದೀನಿ. ಫೋನ್ ರಿಂಗ್ ಆಗೋದು ಆ ಕಡೆ ಕಳಿಸುತ್ತೆ. ಬರೋ ಬರೋ. ಇನ್ನೊಂದ್ಸಲ ಕಾಲ್ ಮಾಡ. ಮುಖ ನೋಡ್ತೀಯ ಹಾಕೋ.